ಡಿಟೇಲ್ ಪತ್ರ ಬರಬಹುದು. ಇವತ್ತು ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಕೇವಲ ಸುಳ್ಳು ಆಶ್ವಾಸನೆಗಳನ್ನ ಕೊಟ್ಕೊಂತ ಹೋಗ್ತಾ ಇದ್ರು. ರೈತರ ಸಾಲ ಪ್ರೊಕ್ಯೂರ್ಮೆಂಟ್ ಮಾಡ್ತೇವೆ ಅಂತ ಎಲ್ಲ ಅಧಿಕಾರಿಗಳಿಗೆ ಮಾಡಿದೆ. ಒಬ್ಬ ಅಧಿಕಾರ ಜಿಲ್ಲಾಧಿಕಾರಿಗಳಿಗೂ ವಿನಂತಿ ಮಾಡಿಕೊಂಡಿದ್ದೆ. ಆದಷ್ಟು ಬೇಗನೆ ಎಲ್ಲ ಕಡೆಗೆ ಇವತ್ತು ಈ ಹೆಸರು ಇವತ್ತು ಬಂದು ಬೆಳೆದು ಬಿಟ್ಬಿಟ್ಟಿದೆ. 7,000 ರೂಪಾಯಿ ಇದೆ, 6,900 ಅದ್ರ ಬೆಲೆ 6,975. ಮತ್ತು ಮಾರ್ಕೆಟ್ನಲ್ಲಿ ಸೇಲ್ ಆಗ್ತಾ ಇರೋದು 4,200 ರೂಪಾಯಿ ಮಾರಾಟ ಆಗ್ತದೆ. ಅಂದರೆ ಸಾಧಾರಣ 2-3,000 ರೂಪಾಯಿ ನಮ್ಮ ರೈತರಿಗೆ ಹಾನಿ ಆಗ್ತಾ ಇದೆ. ಈ ಹಾನಿಯನ್ನು ತಪ್ಪಿಸ್ಲಿಕ್ಕೆ ರಾಜ್ಯ ಸರ್ಕಾರ ಯಾವುದೋ ಪ್ರಯತ್ನವನ್ನು ಮಾಡ್ತಾ ಇದೆ. ಅದೇ ಪ್ರಕಾರ ಇವತ್ತು 3,399 ಸೋಯಾಬೀನ್ ಅದು ಬೆಳೆ ಬಂದಿದ್ದೆ. ಸವದತ್ತಿ, ರಾಮದುರ್ಗ, ಬೈಲಹೊಂಗಲ, ಆಮೇಲೆ ಬೆಳಗಾವ್ ತಾಲೂಕು ಇವೆಲ್ಲ ಆದ್ದರಿಂದ ಈ ಬಂದರೆ ಇವನ್ನು ಖರೀದಿ ಮಾಡಿದರೆ ರೈತರಿಗೆ ಲಾಭ ಆಗ್ತದೆ. ಅಂದರೆ ಈಗ ಅದು ಕೂಡ 2,000-2,500 ಮಾರಾಟ ಆಗ್ತಾ ಇದೆ. ಈ ಒಂದು ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ತಪ್ಪಿಸ್ಬೇಕು. ಆದಷ್ಟು ಬೇಗನೆ ಪ್ರೊಕ್ಯೂರ್ಮೆಂಟ್ ಮಾಡುವಂಥ ವ್ಯವಸ್ಥೆ ಮಾಡಬೇಕು. ಒಂದು ವೇಳೆ ರಾಜ್ಯ ಸರ್ಕಾರ ನನಗೆ ಆಗೋದಿಲ್ಲ ಅಂತಂದರೆ ಗೈಡ್ಲೈನ್ಸು ಕೊಟ್ಟಿದ್ದೀವಿ ನಾವು ಕೇಂದ್ರ ಸರ್ಕಾರದಿಂದ. ನನ್ನ ಹತ್ರ ಹಣ ಇಲ್ಲ, ರಾಜ್ಯ ಸರ್ಕಾರ ಮಾಡ್ತಾರೆ, ನಿಮ್ಗೆ ಆ ಪತ್ರಗಳನ್ನು ಕೊಟ್ಟಿದ್ದೀನಿ. ಆದ್ದರಿಂದ ನಿಮ್ಮ ಮುಖಾಂತರ ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ, ನಿಮ್ಮ ಕಡೆಯಿಂದ ಆದರೆ ಕೆಲಸ ಮಾಡಿರಿ, ಆಗಲಿಲ್ಲ ಅಂದರೆ ಕುರ್ಚಿ ಖಾಲಿ ಮಾಡಿರಿ. ಯಾಕೆ ನೀವಲ್ಲಿ ಇರಬೇಕು ಅಧಿಕಾರದಲ್ಲಿ? ಇವತ್ತು ರೈತರು ಈ ಪರಿಸ್ಥಿತಿ ದೇವ್ರದಿಂದ ಒಳ್ಳೆ ಮಳೆ ಆಗಿದೆ. ಇವತ್ತು ಕಳೆದ 20 ವರ್ಷದಲ್ಲಿ ಆಗದಂಥ ಒಳ್ಳೆ ಮಳೆ ಆಗೋದ್ರಿಂದ ರೈತರ ಬೆಳೆಗಳು ಚೆನ್ನಾಗಿದ್ದಾವೆ. ಆ ರೈತರಿಗೆ ಇವಾಗಾದರೂ ಒಳ್ಳೆ ಇದನ್ನು ತೊಗೊಳ್ಳಿಕ್ಕೆ ಅನುಕೂಲ ಆಗಬೇಕು. ಆ ನಿಟ್ಟಿನಲ್ಲಿ ನಾನು ಈಗಾಗಲೇ ಬರ್ತೀನಿ, ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ವಿನಂತಿ ಮಾಡಿಕೊಂಡಿದ್ದೀನಿ. ಆದಷ್ಟು ಬೇಗನೆ ನಾಳೆಯಿಂದ ನಾಳೆನ ಬೈಲಹೊಂಗಲ, ಸವದತ್ತಿ, ರಾಮದುರ್ಗ ಮತ್ತು ಇನ್ನುಳಿದ ಕ್ಷೇತ್ರಗಳಲ್ಲಿ ಕೆಲವೊಂದು ಜನ ಬಾಗಲಕೋಟೆವರೆಗೂ ತೊಗೊಂಡು ಹೋಗ್ತಾ ಇದ್ರು ಈ ಬೆಳೆ ಇಲ್ದಿರೋದು. ಆದ್ದರಿಂದ ನಮ್ಮ ಕ್ಷೇತ್ರದಲ್ಲಿ ಮತ್ತು ಉಳಿದ ಭಾಗದಾಗ ಅಥಣಿ, ಚಿಕ್ಕೋಡಿ, ರಾಯಬಾಗ್, ಬೆಳಗಾವ್ ಜಿಲ್ಲೆಯಲ್ಲಿ ಈ ಒಂದು ಪ್ರೊಕ್ಯೂರ್ಮೆಂಟ್ ವ್ಯವಸ್ಥೆಯನ್ನು ತಕ್ಷಣ ಮಾಡಬೇಕು. ಮಾಡೋಕ್ಕಾಗೋದಿಲ್ಲ ಅಂದರೆ ರಾಜ್ಯ ಸರ್ಕಾರ ತಿಳಿಸ್ಬೇಕು. ನನ್ನ ಕಡೆಯಿಂದ ಸರ್ಕಾರ FCI ಇಂಟರ್ಫೇರ್ ಆಗ್ತದೆ, ಅದನ್ನು ಖರೀದಿ ಮಾಡಲಿಕ್ಕೆ ತಯಾರಾಗ್ತದೆ.